Hi, welcome back to Travelories. Sorry, it's a very long break. After a long break, now matte bartha idivi. Nimge ide riti olle olle places torustirtivi. And thank you so much for supporting. Ide tara namge support martare anta kelkotini. Nan usually maguge horagade en tinsala. Nane ella carry martini. Illoli tuppa, akki bele and kumbalkai. Cooker saha nan carry madide. Nange swalpa ella na jaga sikre nane adge maadi maguge tinistini. ಅವಳನ್ನ ತುಂಬ ಚಿಕ್ಕ ಮಗು ಆಗಿರೋದ್ರಿಂದ ಹೊರಗಡೆ ಫುಡ್ಗಿನ ಎಕ್ಸ್ಪೋಜರ್ ಮಾಡಿಲ್ಲ. ನಾವಿಲ್ಲಿ ಸುಬಣ್ಣ ಹೋಮ್ಸ್ಟೇನಲ್ಲಿ ಸ್ಟೇ ಮಾಡಿದ್ದೀವಿ. ಸೊ ಇವ್ರ ಹೋಮ್ಸ್ಟೇ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಅಂಜೂರದ ಗಿಡ ಇದೆ. ಅಂಜೂರದ ಗಿಡದ ಬುಡ ತುಂಬ ಹಣ್ಣು ಬಿಟ್ಟಿದೆ. ಆ್ಯಂಡ್ ಇವರು ಅಂಜೂರ ಹಣ್ಣೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಜ್ಯಾಮ್ ಸಹ ಮಾಡ್ತಾರೆ ಮನೆಯಲ್ಲಿ. ಆ್ಯಂಡ್ ಇದೆಲ್ಲ ಅವ್ರ ತೋಟ, ಅಡಿಕೆ ಹಾಕಿದ್ದಾರೆ, ಹಾಗೆ ಬೇರೆ ಬೇರೆ ಥರ ಹೂಗಳು ಮತ್ತು ಹಣ್ಣಿನ ಗಿಡಗಳಿದೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡೋದಕ್ಕೆ. ತುಂಬ ಪ್ಲೆಸೆಂಟಾಗಿ ಸೈಲೆಂಟಾಗಿರುತ್ತೆ, ಬೇರೆ ಏನೂ ನಾಯ್ಸ್ ಇಲ್ಲ. ನೋಡಿ ಹಣ್ಣು, ಎಷ್ಟೊಂದು ಅಂಜೂರದ ಹಣ್ಣು ಬಿಟ್ಟಿದೆ ಇಲ್ಲಿ ಅಂತ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿ ತೇಜಸ್ವಿ ಅವರ ಸ್ಮಾರಕ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪೂರ್ಣಚಂದ್ರ ತೇಜಸ್ವಿ ನನ್ನ ಫೇವ್ರೆಟ್ ರೈಟರ್. ಸೊ ಅವರ ಸ್ಮಾರಕ ಸಹ ಇಲ್ಲೇ ಮಾಡಿದ್ದಾರೆ, ನೀವು ಇಲ್ಲಿ ಬಂದಾಗ ನೋಡ್ಬೋದು. ಪೂರ್ಣಚಂದ್ರ ತೇಜಸ್ವಿ ನಮ್ಮ ಕುವೆಂಪು ಅವರ ಮಗ. ಆ್ಯಂಡ್ ತೇಜಸ್ವಿ ಅವ್ರಿಗೆ ಅವ್ರದೇ ಆದ ಒಂದು ಶೈಲಿ ಇದೆ ಬರೆಯೋದು. ಆ್ಯಂಡ್ ಹಾಗೆ ಅವರು ಒಂದು ಒಳ್ಳೆಯ ಫೋಟೋಗ್ರಾಫರ್ ಸಹ, ತುಂಬ ಒಳ್ಳೆ ಒಳ್ಳೆ ಪಿಕ್ಚರ್ಸ್ ತೆಗೆದಿದ್ದಾರೆ. ಆ್ಯಂಡ್ ಅವರು ಒಬ್ಬ ಪಕ್ಷಿ ಪ್ರೇಮಿಯ ಸಹ ಆಗಿದ್ದರು. ಆ್ಯಂಡ್ ಅವ್ರದ್ದು ಸ್ಮಾರಕ ಏನಿದೆ ಅಲ್ಲಿ ಒಂದೊಂದು ಕಲ್ಲಲ್ಲೂ ಒಂದೊಂದು ಕೋಟ್ಸ್ ಬರೆದಿದ್ದಾರೆ. ಸೊ ಓದಿ ಅದನ್ನೆಲ್ಲ ಒಂದು ರೌಂಡ್ ಓದ್ಬಿಟ್ರೆ ಸಾಕು. ಸೊ ನಿಮ್ಮ ಲೈಫ್ ಎಲ್ಲನೂ ಒಂಥರ ಯು ವಿಲ್ ಸೀ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಷನ್ ಅಂತ ಹೇಳ್ಬೋದು. ನನಗಂತೂ ತೇಜಸ್ವಿ ಅಂತಂದರೆ, ತೇಜಸ್ವಿ ಅಂದರೆ ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್. ಆ್ಯಂಡ್ ಅವ್ರದ್ದು ಆಲ್ಮೋಸ್ಟ್ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ತೇಜಸ್ವಿ ಅವರು ಅಂತಹ ದೊಡ್ಡ ಕವಿ ಕುವೆಂಪು ಅವರ ಮಗ ಆಗಿದ್ದರೂ ಸಹ, ಆ್ಯಂಡ್ ವೆಲ್ ಟು ಡೂ ಫ್ಯಾಮಿಲಿಯಿಂದ ಬಂದಿದ್ದರೂ ಸಹ, ಅವರು ತುಂಬ ಸರಳ ಜೀವಿ ಆಗಿದ್ದರು. ನನಗದು ತುಂಬ ಇನ್ಸ್ಪೈರ್ ಆಗುತ್ತೆ. ಯಾವ ಲೆವೆಲ್ ಸರಳ ಜೀವಿ ಆಗಿದ್ದರು ಅಂತಂದರೆ ನೀವು ಅವ್ರ ಬಗ್ಗೆ ಖಂಡಿತ ಓದಬೇಕಾಗತ್ತೆ. ಸೊ ಇಲ್ಲಿ ಹತ್ತಿರದಲ್ಲಿ ಶೃಂಗೇರಿ ಇದೆ. ಸೊ ಅದರಿಂದ ನಾವು ಶೃಂಗೇರಿಗೆ ಸಹ ವಿಸಿಟ್ ಮಾಡ್ತಾ ಇದ್ದೀವಿ. ನಾವು ಕ್ಯಾಬ್ ಹೈಯರ್ ಮಾಡಿದ್ರಿಂದ ನಾವು ಅಕ್ಕಪಕ್ಕ ಇರೋ ಸ್ಥಳಗಳಿಗೆ ಕೂಡ ಹೋಗುವಂತಹ ಅವಕಾಶ ಸಿಕ್ತು ನಮಗೆ. ಸೊ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನಾವು ಬೇರೆ ಯಾವುದಾದ್ರೂ ಜಾಗ ಇದೆಯಾ, ಯಾವುದಾದ್ರೂ ಫಾಲ್ಸ್ ಅಥವಾ ಏನಾದರೂ ರಿವರ್ ಏನಾದರೂ ನೋಡ್ಬೋದಾ ಅಂತ ಯೋಚನೆ ಮಾಡ್ತೀವಿ. ಶೃಂಗೇರಿ ರೀಚ್ ಆದ್ವಿ. ಇದು ಶೃಂಗೇರಿ ಶಾರದಾಂಬೆ ದೇವಸ್ಥಾನ. ನಾನಿಲ್ಲಿ ಚಿಕ್ಕ ಮಗು ಇದ್ದಾಗ ಒಂದ್ಸರಿ ಬಂದಿದ್ದೆ, ತುಂಬ ಸಣ್ಣ ವಯಸ್ಸಲ್ಲಿ. ಸೊ ಅಷ್ಟಾಗಿ ನೆನಪಿಲ್ಲ ನನಗೆ. ಈಗ ಆಫ್ಟರ್ ಲಾಂಗ್ ಟೈಮ್, ತುಂಬ ವರ್ಷಗಳ ಬಳಿಕ ನೋಡೋದು ತುಂಬ ಖುಷಿ ಅನ್ನಿಸ್ತಿದೆ. ಶೃಂಗೇರಿ ಒಂಥರ ಒಂದು ಒಳ್ಳೆ ಪವರ್ಫುಲ್ ಜಾಗ ಅಂತ ಹೇಳ್ಬೋದು. ಇಲ್ಲಿ ಸುಮಾರು ಜನ ಬಂದು ಅಕ್ಷರಾಭ್ಯಾಸ ಮಾಡಿಸೋದಿರ್ಬೋದು, ಅದೆಲ್ಲ ಮಾಡಿಸ್ತಿರ್ತಾರೆ ಮಕ್ಕಳಿಗೆ. ನಮ್ಮ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದಂಥ ಈ ಮೊದಲ ಶಾರದಾ ಪೀಠ ಇದು. ಆ್ಯಂಡ್ ಅಲ್ಲಿ ನೋಡಬಹುದು ನೀವು, ಅದ್ಭುತವಾಗಿರುವಂತಹ ಹಳೆಯ ದೇವಸ್ಥಾನ ಕಾಣಿಸ್ತಿದೆ. ಸೊ ಇದು ಸುತ್ತಮುತ್ತ ಕಾಲ ಕಳೆದಂತೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದು ಅಕ್ಷರಾಭ್ಯಾಸ ಮಂಟಪ. ಸೊ ಸರಸ್ವತಿ ಸನ್ನಿಧಿ ಆಗಿರೋದ್ರಿಂದ ಎಲ್ಲರೂ ಇಲ್ಲಿ ಬಂದು ತಮ್ಮ ಮಕ್ಕಳ ಮೊದಲ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಸೊ ಇಲ್ಲಿ ದೇವಸ್ಥಾನದ ಆನೆಗಳಿತ್ತು, ಶ್ರೀಲಕ್ಷ್ಮಿ ಜಯಲಕ್ಷ್ಮಿ ಅಂತ ಆನೆಗಳ ಹೆಸರು. ಸೊ ಅಲ್ಲಿ ಹೋಗಿ ನಮ್ಮ ಪಾಪು ಬ್ಲೆಸ್ಸಿಂಗ್ ತಗೊಂಡ್ಲು. ಪಾಪ ತುಂಬ ಹೆದರ್ಕೊಂಡ್ಲು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅವಳು ಆನೆ ನೋಡ್ತಾ ಇರೋದು. ಜೋರಾಗಿ ಕಿರ್ಚ್ಕೊಂಡ್ಬಿಟ್ಲು ಹೆದರ್ಕೊಂಡು. ಮತ್ತಿದು ಶೃಂಗೇರಿ ಬಗ್ಗೆ ನಾವು ಚೈಲ್ಡ್ಹುಡಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದಂತೆ, ಈ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಹಾವು ಉರಿ ಬಿಸಿಲಿನಲ್ಲಿ ತನ್ನ ಹೆಡೆಯನ್ನು ಎತ್ತಿ ಒಂದು ಕಪ್ಪೆಗೆ ಆಶ್ರಯ ಕೊಡುತ್ತಂತೆ. ಸೊ ಅದು ಕಪ್ಪೆ ಗರ್ಭಿಣಿ ಇರುತ್ತೆ. ಸೊ ಆ ಕಪ್ಪೆಗೆ ಆಶ್ರಯ ನೀಡುತ್ತೆ. ಈ ಒಂದು ಕಪ್ಪೆ ಮತ್ತು ಹಾವು ಶತ್ರುಗಳಾಗಿದ್ದರೂ ಸಹ ಈ ಜಾಗದಲ್ಲಿ ಬಂದು ಅವರಿಬ್ಬರು ಪರಸ್ಪರ ಸಪೋರ್ಟ್ ಮಾಡೋದು ಅನ್ನೋ ತರಹ ಒಂದು ಪಾಸಿಟಿವ್ ವೈಬ್ಸ್ ಇರುವಂತಹ ಜಾಗ.
ಸೊ ಅದರಿಂದ ಶಂಕರಾಚಾರ್ಯರು ಇದೇ ಜಾಗನ ಸೆಲೆಕ್ಟ್ ಮಾಡಿದ್ರು ಅನ್ನೋಂತಹ ಒಂದು ಸ್ಟೋರಿ ಸಹ ಇದೆ. ನಮಗೆ ಟೆಂಪಲ್ ಪ್ರಸಾದ ಅಂದರೆ ತುಂಬಾ ಇಷ್ಟ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪ್ರಸಾದ ಮಿಸ್ ಮಾಡಲ್ಲ. ಇಲ್ಲಿ ನೋಡಿದ್ರಲ್ಲ, ಪ್ರತಿದಿನ ಇಲ್ಲಿ ಅನ್ನದಾನ ನಡೆಯುತ್ತೆ. ನೀವು ನೋಡ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇಲ್ಲಿ ಅಡುಗೆ ಮಾಡ್ತಾರೆ ಅಂತ. ಆ್ಯಂಡ್ ಸಾವಿರಾರು ಭಕ್ತಾದಿಗಳೇ ಇಲ್ಲಿ ಪ್ರತಿನಿತ್ಯ ಅನ್ನದಾನ ನಡೆಯುತ್ತೆ. ಸೊ ತುಂಬ ತುಂಬ ಪಾಸಿಟಿವ್ ವೈಬ್ಸ್ ಇರುವಂತಹ ಜಾಗ. ಸೊ ದೇವಸ್ಥಾನ ಆಯಿತು, ಈಗ ಶಾಪಿಂಗ್ ಟೈಮ್. ಸ್ವಲ್ಪ ಮಲೆನಾಡಲ್ಲಿ ಸಿಗುವಂತಹ ಸ್ಪೆಷಲ್ ಐಟಮ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಸುಮಾರು ಶಾಪ್ಸ್ ಇದೆ. ಮಲ್ನಾಡ್ ಸ್ಟೋರ್. ಸೊ ನಾವು ಮಲ್ನಾಡ್ ಸ್ಟೋರಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೀವಿ. ಕಾಫಿ, ಟೀ, ರುದ್ರಾಕ್ಷಿ. ಸೊ ಇದು ಎರಡು ರುದ್ರಾಕ್ಷಿ ಗಿಡ ತಗೊಂಡಿದ್ದೀವಿ. ದೇ ಹ್ಯಾವ್ ಆಲ್ ಕೈಂಡ್ ಆಫ್ ಸ್ಪೈಸಸ್. ಸಾಸಿವೆ, ಜೀರಿಗೆ, ಪಿಕಲ್ಸ್, ಒರಿಜಿನಲ್ ಕೋಕೋನಟ್ ಆಯಿಲ್ ಇದೆ. ಸೊ ದೇ ಹ್ಯಾವ್ ಎವ್ರಿಥಿಂಗ್. ಹಪ್ಪಳ ಇಲ್ಲ, ಮಲ್ನಾಡ್ ಸ್ಪೈಸಸ್ ಇದೆಲ್ಲ. ಯಾವ ಸ್ಪೈಸಸ್ ಬೇಕು ಎಲ್ಲ ಸಿಗುತ್ತೆ. ಶಾಪಿಂಗ್ ಆಯಿತು, ಈಗ ನಿಯರ್ ಬೈ ಪ್ಲೇಸಸ್ನ ಹುಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಇದು ಬಂದು ಶಿವನ್ ದೇವಸ್ಥಾನ. ಬಟ್ ದೇವಸ್ಥಾನ ಓಪನ್ ಆಗಿಲ್ಲ. ಸೊ ನಾವು ಹೊರಗಡೆ ಇರುವಂತಹ ರಥ ಎಲ್ಲ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಬಂದು ಜಲಪಾತಕ್ಕೆ ಅಂತ ಬಂದ್ವಿ. ಅನ್ಫಾರ್ಚುನೇಟ್ಲಿ ಅದನ್ನು ಸಹ ಕ್ಲೋಸ್ ಮಾಡಿದ್ದಾರೆ, ಅದರಿಂದ ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಇದೊಂದು ಕ್ಯೂಟ್ ಹಳ್ಳಿ, ತುಂಬ ಚೆನ್ನಾಗಿರುವಂತಹ ಫೀಲ್ ಬಂತು. ಈ ರಥ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡೀಟೇಲ್ಡ್ ವರ್ಕ್ ಮಾಡಿದ್ದಾರೆ. ಇದನ್ನು ವುಡ್ಡಲ್ಲಿ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ರೀಸೆಂಟಾಗಿ ಮಾಡಿಸಿರುವಂಥ ಹೊಸ ರಥ ಇದು. ತುಂಬ ಇಷ್ಟ ಆಯಿತು ನೋಡಿ, ತುಂಬ ಖುಷಿಯಾಯಿತು. ಯಾಕಂದರೆ ನಮ್ಮ ಜನರೇಷನಲ್ಲಿ ಸಹ ಹಳೆ ಎಸೆನ್ಸ್ ಇಟ್ಕೊಂಡು ಅದೇ ರೀತಿ ಟ್ರೈ ಮಾಡಿದ್ದಾರೆ, ಅಟ್ಲೀಸ್ಟ್ ಟ್ರೈ ಮಾಡಿದ್ದಾರೆ. ನನಗಂತೂ ಖುಷಿಯಾಯಿತು ಔಟ್ಪುಟ್ ನೋಡಿ. ಸೊ ಇಲ್ಲಿ ಶಿವನ್ ರಥನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಜಾತ್ರೆ ಎಲ್ಲನೂ. ಸೊ ನಮ್ಮ ಟ್ರಿಪ್ ಮುಗೀತು. ಕುಪ್ಪಳ್ಳಿಗೆ ಅಂತ ಬಂದಿದ್ವಿ, ಹಾಗೆ ಕುಪ್ಪಳ್ಳಿ ಜೊತೆ ಶೃಂಗೇರಿ ಸಹ ಕವರ್ ಮಾಡಿದ್ವಿ. ಶೃಂಗೇರಿ ಜೊತೆಗೆ ಅಕ್ಕಪಕ್ಕ ಇರುವಂತಹ ಸಣ್ಣ ಪ್ಲೇಸಸ್ ಸಹ ನೋಡಿದ್ವಿ. ಅನ್ಫಾರ್ಚುನೇಟ್ಲಿ ನಮಗೆ ಕೆಲವು ಪ್ಲೇಸಸ್ಸಲ್ಲಿ ದೇವಸ್ಥಾನ ಮುಚ್ಚಿತ್ತು, ಹಾಗೆ ಜಲಪಾತಕ್ಕೆ ಹೋಗೋಕ್ಕೆ ಸಹ ಆಗಲಿಲ್ಲ. ಆದ್ರೂ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಜಾಗಗಳನ್ನ ಕವರ್ ಮಾಡಿದ್ವಿ. ಆ್ಯಂಡ್ ಈಗ ಮನೆಗೆ ಹೋಗುವಂತಹ ಟೈಮ್ ಆಯಿತು. ನಮ್ಮ ಮಗಳು ಪಯಣ ಆ್ಯಸ್ ಯೂಶ್ವಲ್ ನಮಗೆ ತುಂಬ ಸಪೋರ್ಟಿವ್ ಆಗಿದ್ಲು, ತುಂಬಾ ಖುಷಿಪಟ್ಲು ಕಾಡು ಮತ್ತು ಈ ಕಡೆ ಜಾಗಗಳನ್ನೆಲ್ಲ ನೋಡಿ. ಸೊ ಅವಳನ್ನು ಹೀಗೆ ನಾವು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಒಳ್ಳೆ ಒಳ್ಳೆ ಜಾಗಗಳನ್ನ ತೋರಿಸ್ತಾ ಇರ್ತೀವಿ. ಹಾಗೆ ನಿಮಗೂ ಸಹ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಮುಂದಿನ ವೀಡಿಯೋದಲ್ಲಿ ನಿಮಗೆ ಕಲ್ಕೇರಿ ತೋರಿಸ್ತೀವಿ. ಸೊ ಕಲ್ಕೇರಿ ಭಾಗ ಒಂದು ಅಂದರೆ ಕಲ್ಕೇರಿನ ಒಂದು ಸರಿ ಆಲ್ರೆಡಿ ನಿಮಗೆ ತೋರಿಸ್ತೀವಿ, ಅಲ್ಲಿ ಹೇಗಿರುತ್ತೆ ಏನು ಅಂತೆಲ್ಲ. ಈ ಸರಿ ತುಂಬ ಇಂಟ್ರೆಸ್ಟಿಂಗ್ ಭಾಗ ಎರಡು ಬರ್ತಾ ಇದೆ. ಕೀಪ್ ವಾಚಿಂಗ್ ಟ್ರಾವೆಲೋರೀಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.